ಜೈ ಶ್ರೀ ರಾಮ್, ಜೈ ಜೈ ಶ್ರೀ ರಾಮ್. ಬುಲೋ ಭಾರತ್ ಮಾತಾ ಕೀ, ಬುಲೋ ಭಾರತ್ ಮಾತಾ ಕೀ. ವಂದೇ ವಂದೇ ಭಾರತೀಯ ಜನತಾ ಪಕ್ಷಕ್ಕೆ, ಭಾರತೀಯ ಜನತಾ ಪಕ್ಷಕ್ಕೆ, ನರೇಂದ್ರ ಮೋದಿ ಅವರಿಗೆ, ನರೇಂದ್ರ ಮೋದಿ ಅವರಿಗೆ. ನಿಮಗೆ ನಿಮಗೆ ಏಳನೇ ಮೇನಂದು ನಡೆಯಲಿರುವ ಲೋಕಸಭಾ ಚುನಾವಣೆಯ ಪ್ರಚಾರದ ನಿಮಿತ್ತವಾಗಿ ಹಲ್ಬರ್ಗಾ ಜಿಲ್ಲಾ ಪಂಚಾಯತ್ ಕ್ಷೇತ್ರದ ಕಾರ್ಯಕರ್ತರ ಸಮಾವೇಶದಲ್ಲಿ ಅಧ್ಯಕ್ಷತನ ವಹಿಸಿದಂತಹ ಮಂಡಲ ಅಧ್ಯಕ್ಷರಾದಂತಹ ವೀರಣ್ಣ ಕಾರ್ಬಾರಿ ಅವರೇ, ಈ ಕ್ಷೇತ್ರದ ಜನಪ್ರಿಯ ಮಾಜಿ ಶಾಸಕರು ಆತ್ಮೀಯರಾದಂತಹ ಪ್ರಕಾಶ್ ಜಿ ಖಂಡ್ರೆ ಅವರೇ, ಮಾಜಿ ಜಿಲ್ಲಾಧ್ಯಕ್ಷರು ರೈಲ್ವೆ ಸಲಹಾ ಸಮಿತಿಯ ಸದಸ್ಯರಾದಂತಹ ಶಿವರಾಜ್ ಗಂಗೇಳರೇ, ಮರಾಠ ಸಮಾಜದ ಮುಖಂಡರು ಆತ್ಮೀಯರಾದಂತಹ ದಿಗಂಬರ ಮಾನ್ಕರಿ ಅವರೇ, ಪ್ರಧಾನ ಕಾರ್ಯದರ್ಶಿಗಳಾದಂತಹ ಪೀರಪ್ಪ ಅವರಾದಿ ಅವರೇ, ಕಿರಣ್ ಪಾಟೀಲ್ರೇ, ರೈತ ಮೋರ್ಚಾದ ಅಧ್ಯಕ್ಷರಾದಂತಹ ಸಂಜೀವ್ ಪಾಟೀಲ್ರೇ, ಈ ಭಾಗದ ಮುಖಂಡರಾದಂತಹ ಶ್ರೀಕಾಂತ್ ದಾನಿ ಅವರೇ, ಜಿಲ್ಲಾ ಕಾರ್ಯದರ್ಶಿಗಳಾದಂತಹ ಸುರೇಶ್ ಬಿರಾದರ್ ಅವರೇ, ಮತ್ತೋರ್ವ ಮುಖಂಡರಾದಂತಹ ಚನ್ನಬಸವ ಬಳತಿ ಅವರೇ, ಕೆಡಿ ಗಣೇಶ್ ಅವರೇ, ಸುಧೀರ್ ಅವರೇ, ಜಗನ್ನಾಥ್ ಅವರೇ ಪ್ರಧಾನ ಕಾರ್ಯದರ್ಶಿ ಅವರೇ, ನಮ್ಮ ಮಂಡಲದ ಪ್ರಧಾನ ಕಾರ್ಯದರ್ಶಿ ಅವರೇ ಬಾಬುರಾವ್ ಕಾರ್ಬಾರಿ ಅವರೇ, ಹಾಗೂ ಎಲ್ಲ ಈ ಒಂದು ಹಲ್ಬರ್ಗಾ ಜಿಲ್ಲಾ ಪಂಚಾಯತ್ ಶುಕ್ರೇಶು ಉದಯ್ ಮುಲ್ಗೆ, ಮಹೇಶ್ ಮಠಪತಿ, ಏಕನಾಥ್ ಅವರೇ, ನಮ್ಮ ಶಿಂದೆ ಅವರೇ, ಹಾಗೂ ಸಮಸ್ತ ಮುಖಂಡರೇ, ಬಹಳ ಜನ ಹೇಳ್ರಿ, ನಾ ಮಾಡಿದ್ರು ಗೊತ್ತಾಗ ನಿಮ್ಗೆಲ್ಲ ಗೊತ್ತದ. ಲೋಕಸಭಾ ಚುನಾವಣೆ ಇದು ದೇಶದ ಚುನಾವಣೆ. 5-6 ಹಂತದಲ್ಲಿ ದೇಶದಲ್ಲಿ ಚುನಾವಣೆಗಳನ್ನಾಗ್ತವೆ. ಗ್ರಾಮ ಪಂಚಾಯತ್ ಆಗ್ತವೆ, ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ ಆಗ್ತವೆ, ನಗರಸಭೆಗಳು, ಕಾರ್ಪೊರೇಷನ್ಗಳಲ್ಲಾಗ್ತವೆ, ವಿಧಾನಸಭೆಗಳಾಗ್ತವೆ. ಅವೆಲ್ಲ ಎಲೆಕ್ಷನ್ಗಳು ಸ್ಥಳೀಯ ಅಭಿವೃದ್ಧಿಗಾಗಿ, ಜನರ ಸಮಸ್ಯೆಗಳಿಗೆ ಅಭಿವರ್ಧನೆ ಕೊಡುವಂತ ಚುನಾವಣೆಗಳು. ಆದರೆ ಲೋಕಸಭಾ ಚುನಾವಣೆ ಒಂದು ವಿಶೇಷ, ದೇಶಕ್ಕಾಗಿ, ದೇಶದ 140 ಕೋಟಿ ಜನರ ಶ್ರೇಯೋ ಅಭಿವೃದ್ಧಿಗಾಗಿ, ದೇಶವನ್ನ ಅಂತಾರಾಷ್ಟ್ರ ಮಟ್ಟದಲ್ಲಿ ದೇಶದ ಪ್ರತಿಷ್ಠತೆಯನ್ನ ಯಾವ ರೀತಿ ಬೆಳೆಸ್ಕೊಂಡು ತಗೊಂಡು ಹೋಗ್ಬೇಕನ್ನುವ ಗೋಸ್ಕರ, ದೇಶದಲ್ಲಿರುವಂತ 140 ಕೋಟಿ ಜನರ ಆಂತರಿಕ ಸುರಕ್ಷತೆ ಮತ್ತು ಬಾಹ್ಯ ಸುರಕ್ಷತೆಗೋಸ್ಕರ ಲೋಕಸಭಾ ಚುನಾವಣೆ, ದೇಶದ ಅರ್ಥವ್ಯವಸ್ಥೆಯನ್ನು ಹೆಚ್ಚಿಸಬೇಕಾದ್ರೆ ಕೇಂದ್ರ ಸರ್ಕಾರವಾದ ಉತ್ತಮ ಆಡಳಿತವಾದಂತಹ ಸರ್ಕಾರವನ್ನು ಬಂದಾಗ ಮಾತ್ರ, ಅರ್ಥವ್ಯವಸ್ಥೆಯನ್ನು ಹೆಚ್ಚಾದಾಗ ಮಾತ್ರ ಪ್ರತಿಯೊಬ್ಬರ ಜೀವನದಲ್ಲಿ ಬದಲಾವಣೆ ಆಗಲಿಕ್ಕೆ ಸಾಧ್ಯವಾಗ್ತದೆ. ಆದರೆ ಕಳೆದ 75 ವರ್ಷಗಳಲ್ಲಿ ಕಾಂಗ್ರೆಸ್ 60 ವರ್ಷಗಳ ಆಡಳಿತದಲ್ಲಿ ಈ ರೀತಿಯ ಯೋಚನೆಯನ್ನು ಮಾಡಿ ದೇಶದ ಚುನಾವಣೆಗಳನ್ನೇ ಮಾಡಲಿಲ್ಲ. 60 ವರ್ಷಗಳ ಆಡಳಿತ ನಡೆಸಿದಂತ ಕಾಂಗ್ರೆಸ್ ಪ್ರತಿ ಚುನಾವಣೆಯಲ್ಲಿ
ಸುಳ್ಳು ಮತ್ತು ಮೋಸದ ಭರವಸೆಗಳನ್ನು ಮಾಡಿ ಚುನಾವಣೆ ಸಂದರ್ಭದಲ್ಲಿ ಜಾತಿ ಧರ್ಮವನ್ನು ತಂದು ಚುನಾವಣೆ ಸಂದರ್ಭದಲ್ಲಿ ಹಣ ಮತ್ತು ಹೆಂಡವನ್ನು ಹರಿಸಿ ಚುನಾವಣೆ ಸಮಯದಲ್ಲಿ ದಲಿತರನ್ನ ಮುಸಲ್ಮಾನರನ್ನ ಭಯದ ವಾತಾವರಣ ನಿರ್ಮಾಣವನ್ನು ಮಾಡಿ ಚುನಾವಣೆಯನ್ನು ಎದುರಿಸಿ ಭೋಗ ಸೋಟ್ಗಳನ್ನು ಮಾಡಿಸಿ 60 ವರ್ಷಗಳ ಈ ದೇಶದ ಅಭಿವೃದ್ಧಿಯನ್ನ ಹಿಂದಿಟ್ಟಿದಂತ ಅಪಕೀರ್ತಿಯನ್ನು ಯಾರಿಗಾದರೂ ಬರ್ತಿದ್ರೆ ಅದು ಈ ಕಾಂಗ್ರೆಸ್ಸಿಗೆ ಬರ್ತದೆ. ಕಳೆದ 60 ವರ್ಷಗಳಲ್ಲಿ ದೇಶದ ಬಡತನ ಹೆಚ್ಚಾಯಿತು ಹೊರತಾಗಿ ಕಡಿಮೆ ಮಾಡುವಂತ ಯಾವುದು ಕ್ರಮಗಳನ್ನು ಕಾಂಗ್ರೆಸ್ ತಗೊಳ್ಳಿಲ್ಲ. ರೈತರ ಸಮಸ್ಯೆಗಳು ಹೆಚ್ಚಾದ್ರು ರೈತರು ತಮ್ಮ ಕ್ಷೇತ್ರವನ್ನು ಬಿಟ್ಟು ಬೇರೆ ಕ್ಷೇತ್ರಕ್ಕೆ ಬಲಿಸೋದ್ರು ರೈತರಿಗೆ ನ್ಯಾಯ ಕೊಡುವಂತ ಕೆಲಸವನ್ನ ಮಾಡಲಿಲ್ಲ. ಮಹಿಳೆಯರ ಸುರಕ್ಷತೆಯನ್ನ ಕಾಪಾಡುವಂತ ಕೆಲಸಗಳನ್ನ ಕಾಂಗ್ರೆಸ್ ಸರ್ಕಾರದಲ್ಲಿ ಎಲ್ಲಿ ಆಗ್ಲಿಲ್ಲ. ದೇಶದ ಯುವಕರ ಆಸಕ್ತಿಯಾದಂತ ಯುವಕರಿಗೆ ಅವರ ಭವಿಷ್ಯವನ್ನು ರೂಪಿಸಿಕೊಳ್ಳುವಂತ ಯಾವುದೇ ಅವಕಾಶವನ್ನು ಕೊಡಲಿಲ್ಲ. ಅದಕ್ಕೆ ಭಾರತ ಸಂಪನ್ಮೂಲ ಭರಿತವಾದಂತ ಭಾರತ, ಮಾನವ ಸಂಪನ್ಮೂಲ ಭರಿತವಾದಂತ ಭಾರತ, ಆದ್ರೆ ಕಾಂಗ್ರೆಸ್ ದಿಕ್ಕಿ ದೇಶವನ್ನ ಕೂಡ್ಲಿಕ್ಕೆ ಹಿಂದೇಟನ್ನು ಹಾಕ್ತು. ಗೊತ್ತು ಕಾಂಗ್ರೆಸ್ಸಿಗೆ, ಜನ ಜಾಣರಾದ್ರೆ ನಮ್ಮ ರಾಜಕೀಯ ಭವಿಷ್ಯವನ್ನು ಸಂಪೂರ್ಣವಾಗಿ ನಾಶವಾಗ್ತದೆ ಅಂತ. ಅಷ್ಟೇ ಅಲ್ಲ, ಕಾಂಗ್ರೆಸ್ಗೂ ಗೊತ್ತು ಜನ ಹುಷಾರಾದ್ರೆ ನಮ್ಮ ಕುಟುಂಬ ರಾಜಕಾರಣವನ್ನ ಜನ ಸಮಾಪ್ತಿ ಮಾಡಿ ಕಿತ್ತು ಹಾಕ್ತಾರೆ ಅನ್ನುವಂಥದ್ದನ್ನ. ಅದೇ ರೀತಿ ಈ ತಾಲೂಕಿನಲ್ಲಿ ಕೂಡ 60 ವರ್ಷದಿಂದ ಅದೇ ಕುಟುಂಬ ರಾಜಕಾರಣವನ್ನ ಆಡ್ತಾ ಇದೆ. ಈ ತಾಲೂಕಿನಲ್ಲಿ ಜಿಲ್ಲೆಯಲ್ಲಿ ಜನರಿಗೆ ಜಾಣರಾಗಲಿಕ್ಕೆ ಬಿಡಲಿಲ್ಲ. ಈ ತಾಲೂಕಿನಲ್ಲಿ ಭಯದ ವಾತಾವರಣದಲ್ಲಿ ಚುನಾವಣೆಯನ್ನು ಎದುರಿಸಿದ ಅನೇಕ ಚುನಾವಣೆಗಳನ್ನು ನೋಡಿದ್ದೀವಿ. ಈ ತಾಲೂಕಿನ ಕುಟುಂಬ ರಾಜಕಾರಣ ಯಾರ ಹಿತವನ್ನು ಕಾಪಾಡಲಿಲ್ಲ. 60 ವರ್ಷದಲ್ಲಿ ಇನ್ನೂ ಕೂಡ ಅವರೇ ಮಾಡ್ತಾ ಇದ್ದಾರೆ. ಆದ್ರೆ ಇಂಥ ರಾಜಕಾರಣವನ್ನ ನಾವು ನಿಲ್ಲಿಸಬೇಕಂತ ಕೇವಲ 10 ವರ್ಷದ ಕಾಂಗ್ರೆಸ್ ಸರ್ಕಾರದ ಅಪಕೀರ್ತಿಯ ಸಾಧನೆಗಳನ್ನು ನಿಮ್ಮಾದ್ರೆ ಹೇಳಿ, ನಮ್ಮ 10 ವರ್ಷದ ಸಾಧನೆಗಳನ್ನ ಕಂಪ್ಯಾರಿಸನ್ ಅನ್ನು ಮಾಡ್ತೀನಿ, ತುಲನೆ ಮಾಡಿ ಹೇಳ್ತೀನಿ ಬಂಧುಗಳು. ತಾವೆಲ್ಲವೂ ಅಂಕಿಅಂಶಗಳನ್ನು ತಗೊಂಡು ಜನಸಾಮಾನ್ಯರ ಮಧ್ಯದಲ್ಲಿ ತಾವು ಕರು ತಗೊಂಡು ಹೋಗಬೇಕು. ಕಾಂಗ್ರೆಸ್ಸಿನ 10 ವರ್ಷದ ಮನಮೋಹನ್ ಸಿಂಗ್, ಸೋನಿಯಾ ಗಾಂಧಿ ಸರ್ಕಾರದ 2004 ರಿಂದ 2014 ರವರೆಗೆ ಆ 10 ವರ್ಷದಲ್ಲಿ ದೇಶದಲ್ಲಿ ಎಲ್ಲಿ ನೋಡಿದಲ್ಲಿ ಭ್ರಷ್ಟಾಚಾರ ತಾಂಡವ ಆಡ್ತಾ ಇತ್ತು. 12 ಲಕ್ಷ ಕೋಟಿಯ ಕೇಂದ್ರ ಸರ್ಕಾರ ಭ್ರಷ್ಟಾಚಾರವನ್ನು ಮಾಡ್ತು. ಅದು 2G ಆಗಿರ್ಬೋದು, ಒಲಿಂಪಿಕ್ ಆಗಿರ್ಬೋದು, ಕೋಲ್ ಆಗಿರ್ಬೋದು. ಅಷ್ಟೇ ಅಲ್ಲ, ಕಮಿಷನ್ ಅನ್ನು ಪಡೆದು ತಮಗೆ ಇಷ್ಟ ಇದ್ದವರಿಗೆ ಜನರ ಕಿವಿಯಿಟ್ಟಿದಂತ ಹಣವನ್ನ ಸಾಲವನ್ನು ಕೊಡಿಸಿ ಬ್ಯಾಂಕ್ ಅನ್ನ ದಿವಾಳಿಯಾಗಿ ಮಾಡಿದ್ರು. ಬ್ಯಾಂಕ್ ದಿವಾಳಿ ಆಗೋದು, ಬ್ಯಾಂಕ್ ಅನ್ನ ದಿವಾಳಿ ಆದ ನಂತರ ಠೇವಣಿ ಇಟ್ಟವರಿಗೆ ಹಣ ಕೊಡ್ಲಿಕ್ಕೆ ಬ್ಯಾಂಕಿನಿಂದ ಸಾಧ್ಯವಾಗಲಿಲ್ಲ. ಉದ್ಯಮದಾರರಿಗೆ ಸಾಲ ಕೊಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ದೇಶದಲ್ಲಿ ಕಾಂಗ್ರೆಸ್ ಕುಟುಂಬ ರಾಜಕಾರಣದ ಕಾರಣಕ್ಕಾಗಿ, ಕಾಂಗ್ರೆಸ್ ಸರ್ಕಾರದಲ್ಲಿ ಭ್ರಷ್ಟಾಚಾರ ಮಾಡಿದ ಕಾರಣಕ್ಕಾಗಿ ದೇಶದಲ್ಲಿ ನಿರುದ್ಯೋಗವನ್ನು ಪ್ರಾರಂಭವನ್ನಾಯಿತು. ಎಲ್ಲಿ ನೋಡಿದಲ್ಲಿ ಆತಂಕವನ್ನು ಸೃಷ್ಟಿ ಆಯಿತು. ಹೀಗಾಗಿ
2014ಕ್ಕಿಂತ ಮುಂಚೆ ದೇಶದ ಜನರಲ್ಲಿ ನಿರಾಶೆ ಭಾವನವನ್ನು ಮೂಡಿತು. ದೇಶದ ಜನರಲ್ಲಿ ತಮ್ಮ ಮಕ್ಕಳ ಭವಿಷ್ಯದ ನಿರಾಶೆ ಭಾವನೆಯನ್ನು ಮೂಡಿತು. ಕಾಂಗ್ರೆಸ್ ಇದೇ ರೀತಿಯ ದುರಾಡಳಿತವನ್ನು ದೇಶಕ್ಕೆ ಕೊಟ್ಟಿದ್ರೆ ನಮ್ಮ ಯಾರ ಭವಿಷ್ಯವೂ ಉಜ್ವಲವಾಗಲಿಕ್ಕೆ ಸಾಧ್ಯ ಅಲ್ಲ. ಉಜ್ವಲ ಆಗೋದು ಬಿಟ್ಟಾಕಿ ಬದುಕಲಿಕ್ಕೆ ಸಾಧ್ಯ ಇಲ್ಲುವಂತ ವಾತಾವರಣ ನಿರ್ಮಾಣವಾಗಿದ್ದನ್ನ 2014ಕ್ಕಿಂತ ಮುಂಚೆ ನೀವೆಲ್ಲರೂ ಸ್ವಲ್ಪ ನೆನಪಿಸಿಕೊಳ್ಳಿ. ಬಂಧುಗಳು, ರೈತ ಬೆಳೆದಂತ ಬೆಳೆಗಳಿಗೆ ಬೆಲೆ ಸಿಗ್ತಾ ಇರಲಿಲ್ಲ, ಉದ್ಯಮದಾರರಿಗೆ ಸಾಲ ಸಿಗ್ತಿದ್ದಿಲ್ಲ, ಯುವಕರಿಗೆ ಉದ್ಯೋಗ ಸೃಷ್ಟಿ ಆಗ್ತಿದ್ದಿಲ್ಲ, ಹೆಣ್ಣು ಮಕ್ಕಳಿಗೆ ಯಾವುದೇ ರೀತಿಯ ಸ್ವಾವಲಂಬದ ಬದುಕಿಗೆ ಯೋಜನೆಗಳನ್ನು ರೂಪಿಸಲಿಲ್ಲ. ಅಂತಹ ಒಂದು ನಿರಾಶಾದಾಯಕದ ವಾತಾವರಣದಲ್ಲಿ 12 ವರ್ಷಗಳ ಕಾಲ ಸುದೀರ್ಘವಾಗಿ ಗುಜರಾತಿನ ಮುಖ್ಯಮಂತ್ರಿಯಾಗಿ ಅನುಭವವನ್ನು ಪಡೆದು ಗುಜರಾತ್ ಅಭಿವೃದ್ಧಿ ಮಾಡಲ್ ಅನ್ನುವಂತ ಇಡೀ ದೇಶಕ್ಕೆ ಪರಿಚಯವನ್ನು ಮಾಡಿಸಿ ಭಾರತೀಯ ಜನತಾ ಪಕ್ಷಕ್ಕೆ ಪ್ರಧಾನಮಂತ್ರಿ ಅಭ್ಯರ್ಥಿಯನ್ನಾಗಿ ಸಿಕ್ಕಿದಂತ ನರೇಂದ್ರ ಮೋದಿ ಅವರ ಅಭ್ಯರ್ಥಿ ಘೋಷಣೆ ಆದ ನಂತರ ಇಡೀ ದೇಶದಲ್ಲಿ ಪ್ರತಿಯೊಬ್ಬ ನಾಗರಿಕನ ಮನದಲ್ಲಿ ಒಂದು ಆಶಾ ಭಾವನೆ, ಒಂದು ಆಶಾ ಕಿರಣವನ್ನು ಜಗತ್ತು. 9 ತಿಂಗಳಲ್ಲಿ ನರೇಂದ್ರ ಮೋದಿ ಅವರು ದೇಶದ ಮೂಲೆ ಮೂಲೆಯಲ್ಲಿ ಹೋಗಿ 440 ಸಭೆಗಳನ್ನು ಮಾಡಿ ದೇಶದ ಜನರಿಗೆ ಭರವಸೆಯನ್ನು ಕೊಟ್ಟರು. ದೇಶದ ಜನರ ಆಶೀರ್ವಾದವನ್ನು ಪಡೆದು ಪೂರ್ಣ ಬಹುಮತದ ಸರ್ಕಾರವನ್ನು ಕೇಂದ್ರದಲ್ಲಿ 2014ರಲ್ಲಿ ನಿಮ್ಮ ಆಶೀರ್ವಾದದಿಂದ ನಾನು ಕೂಡ ಒಂದು ಎಂಪಿ ಆದೆ. ಪ್ರಧಾನಮಂತ್ರಿ ಆದ ತಕ್ಷಣ ಮೋದಿ ಅವರು ಹೇಳಿದ್ರು, ನನ್ನ ಸರ್ಕಾರ ದೇಶದ ಬಡವರಿಗೆ ಸಮರ್ಪಿತವಾದಂತ ಸರ್ಕಾರ, ನನ್ನ ಸರ್ಕಾರ ರೈತರಿಗೆ ಸಮರ್ಪಿತವಾದಂತ ಸರ್ಕಾರ, ನನ್ನ ಸರ್ಕಾರ ಮಹಿಳೆಯರ ಸುರಕ್ಷತೆಗೆ ಸಮರ್ಪಿತವಾದಂತ ಸರ್ಕಾರ, ನನ್ನ ಸರ್ಕಾರ ಯುವಕರಿಗೆ ಉದ್ಯೋಗವನ್ನು ಸೃಷ್ಟಿ ಮಾಡಲಿಕ್ಕೆ ಸಮರ್ಪಿತವಾದಂತ ಸರ್ಕಾರ, ನನ್ನ ಸರ್ಕಾರ ದೀನ ದಲಿತ ಹಿಂದುಳಿದವರ ವಂಚಿತರಿಗೆ ಸಮರ್ಪಿತವಾದಂತ ಸರ್ಕಾರ ಅಂತ ಹೇಳಿ ಸಂಕಲ್ಪವನ್ನು ತೊಟ್ಟಿ ದೇಶದ 125 ಕೋಟಿ ಜನರಿಗೆ 136 ಸಾಮಾಜಿಕ ಸುರಕ್ಷತೆ ಯೋಜನೆಗಳ ಕೊಟ್ಟಿದಂತ ಪ್ರಥಮ ಬಾರಿಗೆ ಯಾವುದಾದ್ರೂ ಕೇಂದ್ರದಲ್ಲಿ ಸರ್ಕಾರ ಇತ್ತಂದ್ರೆ ಅದು ನರೇಂದ್ರ ಮೋದಿ ಅವರ ಸರ್ಕಾರ. ಬಂಧುಗಳೇ, ನರೇಂದ್ರ ಮೋದಿ ಅವರು ಗೊತ್ತು ನಿಮ್ಮೆಲ್ಲರಿಗೆ, ಕುಟುಂಬವನ್ನು ಬಯಸಲಿಲ್ಲ, ಒಂದು ನೆನಪೈಸ ಭ್ರಷ್ಟಾಚಾರವನ್ನು ಮಾಡಲಿಲ್ಲ 10 ವರ್ಷದಲ್ಲಿ. ಕೇವಲ ನರೇಂದ್ರ ಮೋದಿ ಅವರ ಯೋಚನೆಯಲ್ಲಿ ದೇಶದ ಅಭಿವೃದ್ಧಿ ಮಾತ್ರ ಅವರ ತಲೆಯಲ್ಲಿ ವಿಚಾರಗಳು. ಅಷ್ಟೇ ಅಲ್ಲ, ನರೇಂದ್ರ ಮೋದಿ ಅವರ ವಿಚಾರದಲ್ಲಿ ಕೇವಲ ದೇಶದ ಬಡವರು, ದೇಶದ ರೈತರು, ದೇಶದ ಮಹಿಳೆಯರು, ದೇಶದ ಯುವಕರು, ಈ 4 ವರ್ಗದ ಏಳಿಗೆ ಆಯ್ತಂದ್ರೆ ದೇಶ ಅಭಿವೃದ್ಧಿಶೀಲ ದೇಶ ಆಗುವುದರಲ್ಲಿ 2 ಮಾತಿಲ್ಲ ಅನ್ನುವಂಥದ್ದನ್ನ ಅನುಭವದ ಆಧಾರದ ಮೇಲೆ 10 ವರ್ಷಗಳ ಕಾಲ ಅನೇಕ ಯೋಜನೆಗಳನ್ನು ಕೊಟ್ಟು ದೇಶದ ಜನರ ಜೀವನದ ಚಿತ್ರಣವನ್ನೇ ಬದಲಾಯಿಸಿದೆ. ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಯನ್ನು ಪಡಿಸಿ ಅಂತಾರಾಷ್ಟ್ರ ಮಟ್ಟದಲ್ಲಿ ದೇಶದ ಮೂಲಭೂತ ಸೌಕರ್ಯಗಳ ಚಿತ್ರಣಗಳನ್ನೇ ಬದಲಾಯಿಸಿದ್ರು. ಅದಕ್ಕೆ ಇವತ್ತ ವಿದೇಶದವರು ಅಂದ್ರೆ ಅಭಿವೃದ್ಧಿ ಹೊಂದಿದಂತ ರಾಷ್ಟ್ರದ ಅಧ್ಯಕ್ಷರು, ಪ್ರಧಾನಮಂತ್ರಿಗಳು ಮುಂಬರುವಂತ 25 ವರ್ಷದಲ್ಲಿ ಭಾರತ ವಿಶ್ವದಲ್ಲಿ ಅತಿ ಶ್ರೀಮಂತ ರಾಷ್ಟ್ರ ಆಗಿದ್ರಲ್ಲ 2 ಮಾತಿಲ್ಲ ಅನ್ನುವಂಥದ್ದನ್ನ ಅವರು ಇವತ್ತು ಹೇಳ್ತಾರೆ. ಇವತ್ತು ಬರುವಂತ 25 ವರ್ಷದಲ್ಲಿ
ದೇಶದ ಮೂಲಭೂತ ಅಂತಾರಾಷ್ಟ್ರೀಯ ಮಟ್ಟದ ಮೂಲಭೂತ ಸೌಕರ್ಯಗಳು ನಮ್ಮ ಪ್ರತಿಯೊಬ್ಬ ನಾಗರಿಕನಿಗೆ ಕೊಡುವುದರಲ್ಲಿ ಎರಡು ಮಾತು ಇಲ್ಲ ಅನ್ನುವಂಥದ್ದನ್ನು ವಿದೇಶಿಗರು ಹೇಳ್ತಾರೆ ಬಂಧುಗಳು. ಅಷ್ಟೇ ಅಲ್ಲ, ಇವತ್ತು ರೈತ ವರ್ಗಕ್ಕೆ 25 ಯೋಜನೆಗಳನ್ನು ಕೊಟ್ಟು ರೈತರ ಆದಾಯವನ್ನು ದ್ವಿಗುಣಗೊಳಿಸಿರುವುದು ನರೇಂದ್ರ ಮೋದಿ ಅವರ ಸರ್ಕಾರದ ಕೀರ್ತಿಯ ಬಂಧುಗಳದು. ಉದಾಹರಣೆ ಹೇಳ್ತೇನೆ, ಒಂದು ನಾಲ್ಕು ಉದಾಹರಣೆ ಹೇಳ್ತೇನೆ, ಹೆಚ್ಚು ಹೇಳಲ್ಲ. 2004 2014 10 ವರ್ಷಗಳ ಕಾಲ ಮನಮೋಹನ್ ಸಿಂಗ್ ಸೋನಿಯಾ ಗಾಂಧಿ ಸರ್ಕಾರ ಬೊಬ್ಬೆ ಹಾಕ್ತಾ ಇತ್ತು. ಚುನಾವಣೆ ಬಂದಾಗ ರೈತರ ಸಾಲವನ್ನು ಮನ್ನಾ ಮಾಡ್ತೀವಿ, ರೈತರ ಸಾಲವನ್ನು ಮನ್ನಾ ಮಾಡ್ತೀವಿ ಅಂತ. 10 ವರ್ಷದ ಕಾರ್ಯಕಾಲದಲ್ಲಿ ರೈತರ ಸಾಲ ಮನ್ನಾ ಮಾಡಿರುವುದು ಕೇವಲ 3.5 ಕೋಟಿ ರೈತರಿಗೆ, 40,000 ಕೋಟಿ ಮಾತ್ರ. ಆ 3.5 ಕೋಟಿಯಲ್ಲಿ ಮೂರುವರೆ ಕೋಟಿಯಲ್ಲಿಯೂ ಕೂಡ ಕಾಂಗ್ರೆಸ್ಸಿನ ದಲ್ಲಾಳಿಗಳು, ಕಾಂಗ್ರೆಸ್ಸಿನ ಕಾರ್ಯಕರ್ತರು, ಕಾಂಗ್ರೆಸ್ಸಿನ ರೈತರ ಸಂಖ್ಯೆ ಅರ್ಧಕ್ಕಿಂತ ಜಾಸ್ತಿ ಇತ್ತು ಬಂಧುಗಳು. ಆದ್ರೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಕೃಷಿ ಸಮ್ಮಾನ ನಿಧಿ ಅನ್ನುವಂತ ಯೋಜನೆಯನ್ನ 2019 ತಂದು ಕೇವಲ 5 ವರ್ಷದಲ್ಲಿ 12 ಕೋಟಿ ರೈತರ ಖಾತೆಗೆ ನೇರವಾಗಿ ಪ್ರತಿ ವರ್ಷ 6,000 ರೂಪಾಯಿಯಂತೆ 5 ವರ್ಷದಲ್ಲಿ 2,80,000 ಕೋಟಿ ಹಣವನ್ನ 2,80,000 ಕೋಟಿ ಹಣವನ್ನ ದೇಶದ 12 ಕೋಟಿ ರೈತರ ಖಾತೆಗೆ ನೇರವಾಗಿ ಒಂದೇ ಒಂದು ನಯಾ ಪೈಸ ಕರಪ್ಷನ್ ಕೊಡಲಿಕ್ಕೆ ಅವಕಾಶ ಕೊಟ್ಟಿಲ್ಲ. ರೈತ ಬೆಳೆದಂತ ಬೆಳೆಗಳಿಗೆ ಬೆಂಬಲ ಬೆಲೆಯನ್ನು ಘೋಷಣೆಯನ್ನು ಮಾಡಿ ವರ್ಷಕ್ಕೆ ಹೆಚ್ಚಿಸಿ ಕೇವಲ 10 ವರ್ಷದಲ್ಲಿ ಕೇಂದ್ರ ಸರ್ಕಾರದ ಬೆಂಬಲ ಬೆಲೆಯನ್ನು ನಾವು ದುಪ್ಪಟ್ಟನ್ನ ಮಾಡಿದ್ದು ಬಂಧುಗಳು. ನಾನು ನಿಮ್ಮನ್ನೇ ನೆನಪಿಸ್ಕೊಡ್ತೀನಿ, ಎಲ್ಲರೂ ರೈತ ವರ್ಗದವರೇ ಇದ್ದೀವಿ, ನಾವು ರೈತ ಕುಟುಂಬದ ಬಂದಂತವರೇ ಇದ್ದೀವಿ. 2014ಕ್ಕಿಂತ ಮುಂಚೆ ಉದ್ದು, ಹೆಸರು, ತೊಗರಿ, ಸೋಯಾ, ಕಬ್ಬು, ಹೀಗೆ ಎಲ್ಲ ಬೆಳೆಗಳಿಗೆ ಎಷ್ಟು ಕೀಮೆ ತಿನ್ನುವಂಥದ್ದನ್ನು ನಾನು ಯೋಚನೆ ಮಾಡಿ 2,000-3,000 ಒಳಗಡೆನೆ ಇದ್ದು ಎಲ್ಲವು. ಇವತ್ತ ಉದ್ದು, ಹೆಸರು, ತೊಗರಿ, ಸೋಯಾ 5,000 ಇದ್ರೆ 10,000ವರೆಗೆ ಇದೆ. ಕಬ್ಬು 600 ರೂಪಾಯಿ ಇತ್ತು 2014ಕ್ಕಿಂತ ಮುಂಚೆ, ಕಬ್ಬು ಇವಾಗ 2,600 ರೂಪಾಯಿ ಇದೆ. 3 ಪಟ್ಟು ಹೆಚ್ಚು ಮಾಡಿದ್ದೀವಿ ನಮ್ಮ ಸರ್ಕಾರದಿಂದ, ನಮ್ಮ ಸರ್ಕಾರದ ನೀತಿಯಿಂದ. ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಕಾಂಗ್ರೆಸ್ ಇದ್ದಾಗೂ ಇತ್ತು, ಆದರೆ ರೈತರಿಗೆ ಯಾರು ಕಟ್ಟಿರ್ತಿದ್ದಿಲ್ಲ. ಇಡೀ ದೇಶದಲ್ಲಿ 0.5% 1% ರೈತರು ಮಾತ್ರ ಅದು ಬ್ಯಾಂಕಿನವ್ರು ಸಾಲ ತಗೊಂಡಿದ್ರು ಮಾತ್ರ ಕಟ್ತಾ ಇದ್ರು. ಆದರೆ ನರೇಂದ್ರ ಮೋದಿ ಅವರಿಗೆ ರೈತರ ಮೇಲೆ ಇರುವಂತಹ ಕಾಳಜಿಯಿಂದ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯನ್ನ ರೈತರ ಪ್ರೀಮಿಯಂ ಕಡಿಮೆ ಮಾಡಿದ್ರು, ಸರಳ ಮಾಡಿದ್ರು. ಅದಕ್ಕೆ ಗೊತ್ತು, ದೇಶದಲ್ಲಿ ರೈತರ ಬೆಳೆದಂತ ಬೆಳೆಗಳು ಅಕಸ್ಮಿಕವಾಗಿ ರೈತರು ಬೆಳೆದಂತ ಬೆಳೆಗಳು ಅತಿವೃಷ್ಟಿಯಿಂದ, ಅನಾವೃಷ್ಟಿಯಿಂದ ರೈತನ ಬೆಳೆ ನಾಶ ಆದಾಗ ಇವತ್ತ ಸಂಜೀವಿನಿ ಅನ್ನುವಂತ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ರೈತರ ಕೈಯನ್ನ ಇವತ್ತು ಸಹಾಯಕ ಹಸ್ತಾಗಿ ನಿಂತಿದೆ ಬಂಧುಗಳು. ನಾನು ನನ್ನ ಜಿಲ್ಲೆಯ ರೈತರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಕಳೆದ 9 ವರ್ಷಗಳಿಂದ ಇಡೀ ರಾಷ್ಟ್ರ ಮಟ್ಟದಲ್ಲಿ ಅತಿ ಹೆಚ್ಚಿನ ರೈತರು ನೋಂದಣಿ ಮಾಡಿಸಿದ ಯಾವುದಾದ್ರು ಜಿಲ್ಲೆ ಇದ್ರೆ ಅದು ನನ್ನ ಬೀದರ್ ಜಿಲ್ಲೆಯ ರೈತರಿದ್ದಾರೆ ಬಂಧುಗಳು. ಬರಗಾಲ ಬಂತು, ಅತಿ ಹೆಚ್ಚು ಮಳೆ ಆದಾಗ, ರೈತ ತನ್ನ ಬೆಳೆಯನ್ನು ನಾಶ ಆದಾಗ ಅತಿ ಹೆಚ್ಚಿನ ಪರಿಹಾರವನ್ನು ಕೂಡ ಬಂದಿರೋದು ಯಾವುದಾದ್ರೂ ದೇಶದಲ್ಲಿ ಜಿಲ್ಲೆ ಇದ್ರೆ ಅದು ನನ್ನ ಬೀದರ್ ಜಿಲ್ಲೆಯದೇ ಬಂಧುಗಳು. ಈ ವರ್ಷದ ಈಗಾಗಲೇ ಕ್ರಾಪ್ ಕಟಿಂಗ್ ಆಗಿ ಹೋಗಿದೆ, ಬರುವಂತ 10-15 ದಿನದ ಒಳಗಡೆ ನನ್ನ ರೈತನ ಖಾತೆಗೆ 80 ಕೋಟಿಗೆ ಹೆಚ್ಚು ಹಣವನ್ನು ಜಮಾ ಆಗ್ತಿದ್ದ ನಿಮಗೆ ಭರವಸೆಯನ್ನು ಕೊಡ್ತೀನಿ ಬಂಧುಗಳು.
ಎಂಟು ವರ್ಷದಲ್ಲಿ 1200 crore ಹೆಚ್ಚು ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಮುಖಾಂತರ ನನ್ನ ರೈತರ ಖಾತೆಗೆ ಒಂದೇ ಒಂದು ನಯಾ ಪೈಸೆ ಕರಪ್ಷನ್ ಕೊಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ, ಕರೆಕ್ಟ್ ಜಮಾ ಆಗಿದೆ. ಆದ್ರೆ ಇಲ್ಲಿನ ಶಾಸಕರು ಶಾಸಕರು ಸಚಿವರು ಏನಂತ ಬೊಬ್ಬೆ ಹೊಡಿತಾರೆ. ರೈತನಿಗೆ ದುಡ್ಡು ಸಿಗೋದು ಅವರಿಗೆ ಇಷ್ಟ ಇಲ್ಲ. ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯಲ್ಲಿ ಸಾಕಷ್ಟು ಲೂಟಿಯನ್ನ ಮಾಡಿದೆ ಅಂತ ನಾಚಿಕೆ ಆಗ್ಬೇಕು ಈಶ್ವರ ಖಂಡ್ರೆ ಅವರೇ ನಿಮಗೆ. ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯಲ್ಲಿ ರಾಜ್ಯ ಸರ್ಕಾರದ ಏಜೆನ್ಸಿಗಳನ್ನ ಆಪರೇಟ್ ಮಾಡ್ತವೆ. ಕೇಂದ್ರ ಸರ್ಕಾರ ಕೇವಲ ನೀತಿ ಮಾತ್ರ ರೂಪಣೆಯನ್ನು ಮಾಡ್ತದೆ. ನಿಮ್ಮ ಸರ್ಕಾರ ಇತ್ತಲ್ಲ ಹಿಂದು, ಇವಾಗ ಕೂಡ ಇದೆಯಲ್ಲ, ಹಾಗಾದ್ರೆ ಲೂಟಿ ನೀವು ಮಾಡಿದ್ರ? ರೈತರಿಗೆ ಹಣ ಸಿಗೋದು ಅವರಿಗೆ ಇಷ್ಟ ಇಲ್ಲ. ಅಷ್ಟೇ ಅಲ್ಲ, ಇವತ್ತು ದೇಶದ ಬಡವರಿಗೆ, ದೇಶದ 80 crore ಬಡವರಿಗೆ ಕಳೆದ 10 ವರ್ಷದಿಂದ ರ್ಯಾಷನ್ ಅನ್ನ ಫ್ರೀಯಾಗಿ ಕೊಡ್ತಿರೋದು ಯಾವ್ದಾದ್ರೂ ಸರ್ಕಾರ ಇದ್ರೆ ಅದು ಕೇಂದ್ರದ ನರೇಂದ್ರ ಮೋದಿ ಅವರ ಸರ್ಕಾರ. ಸಿದ್ದರಾಮಯ್ಯನ ಒಂದೇ ಒಂದು ಕಾಳು ಅದರಲ್ಲಿಲ್ಲ, ಬರೀ ಸುಳ್ಳಾಡೋರು. ಅಷ್ಟೇ ಅಲ್ಲ, ದೇಶದ ಬಡವರಿಗೆ ಆರೋಗ್ಯ ವಿಮೆಯನ್ನ 55 crore ಜನರಿಗೆ ಪ್ರಧಾನಮಂತ್ರಿ ಆಯುಷ್ಮಾನ್ ಭಾರತ ಕಾರ್ಡ್ ಅನ್ನುವಂಥದ್ದನ್ನ ಕೊಟ್ಟಿ ಇವತ್ತು ನನ್ನ ಜಿಲ್ಲೆಯಲ್ಲಿ 8 lakh ಹೆಚ್ಚು ಜನ ಬಡವ ಜನರಿಗೆ ಆಯುಷ್ಮಾನ್ ಕಾರ್ಡ್ ಅನ್ನು ಕೊಟ್ಟಿದ್ದರ ಕಾರಣಕ್ಕಾಗಿ ನನ್ನ ಜಿಲ್ಲೆಯ ಬಡವರು 1,35,000 ಬಡವರು ಆ ಕಾರ್ಡ್ ಮುಖಾಂತರ ಆರೋಗ್ಯದ ಚಿಕಿತ್ಸೆಯನ್ನು ಪಡೆದುಕೊಂಡು 1,600 crore ಹಣವನ್ನು ನನ್ನ ಬಡವರ ಜೇಬಿನಿಂದ ಖರ್ಚಾಗುವಂತಹ ಹಣವನ್ನು ನಾವು ಇವತ್ತು ಆ ಕಾರಣದಿಂದ ಮೋದಿ ಸರ್ಕಾರ ಉಳಿಸಿದೆ ಬಂಧುಗಳು. ಅಷ್ಟೇ ಅಲ್ಲ, ಮನಮೋಹನ್ ಸಿಂಗ್ ಸರ್ಕಾರ 10 ವರ್ಷದ ಕಾಲದಲ್ಲಿ ಬಡವರಿಗೆ ಮನೆ ಕಟ್ಟಿರೋದು ಕೇವಲ 70 lakh ಮನೆಗಳು ಮಾತ್ರ. ನರೇಂದ್ರ ಮೋದಿ ಅವರ ಸರ್ಕಾರ 10 ವರ್ಷದಲ್ಲಿ 4 crore ಬಡವರಿಗೆ ಮನೆಗಳನ್ನು ಕಟ್ಟಿಸಿಕೊಟ್ಟಿದ್ದೀವಿ. ಅಷ್ಟೇ ಅಲ್ಲ, ನನ್ನ ಒಂದು ಜಿಲ್ಲೆಯಲ್ಲಿ ಬಡವರ ಮನೆಗಳಲ್ಲಿ 385,000 ಶೌಚಾಲಯಗಳನ್ನು ಕಟ್ಟಿಸಿಕೊಟ್ಟಿದ್ದೀವಿ. ಬಡ ಹೆಣ್ಣು ಮಕ್ಕಳ ಮನೆಗೆ 365,000 ಬಡ ಹೆಣ್ಣು ಮಕ್ಕಳ ಮನೆಗೆ ಉಚಿತವಾಗಿ ಗ್ಯಾಸ್ ಸಿಲಿಂಡರ್ ಅನ್ನು ಕೊಟ್ಟು ಹೊಗೆ ಮುಕ್ತ ಅಡಿಗೆ ಮನೆಯನ್ನು ಮಾಡಿದ್ದೀವಿ. ಜಿಲ್ಲೆಯ ಬಡ ಗರ್ಭಿಣಿ ಹೆಣ್ಣು ಮಕ್ಕಳಿಗೆ 5,000 rupees ಅಂತ ಅವರಿಗೆ ಪೌಷ್ಟಿಕ ಆಹಾರವನ್ನು ಸೇವನೆ ಮಾಡಲಿಕ್ಕೆ ಕೊಟ್ಟಿದ್ದೀವಿ. ಇವತ್ತು ಜಿಲ್ಲೆಯಲ್ಲಿ ಪ್ರತಿಯೊಂದು ಮನೆಗೆ ಜೆಜೆಯ ಮುಖಾಂತರ ಶುದ್ಧ ಕುಡಿಯುವ ನೀರಿನ ನಲ್ಲಿ ಮುಖಾಂತರ ಸರಬರಾಜು ಮಾಡುವಂತ ಯೋಜನೆ ಕೊಟ್ಟಿರುವುದು ನರೇಂದ್ರ ಮೋದಿ ಅವರ ಸರ್ಕಾರ. ಜಿಲ್ಲೆಯಲ್ಲಿ 1,200 crore ಎಷ್ಟು 1,200 crore ಜೆಜೆಎಂ ಕೆಲಸ ನೀಡ್ತಾ ಇದ್ದೇವೆ. ಆದ್ರೆ ಇಲ್ಲಿ ಬಂದು ಯಾರು ಟೆಂಗ್ ಹೊಡಿತಾರೆ ಈ ಕ್ಷೇತ್ರದಲ್ಲಿ? ಯಾರು ಈ ಕೂದಲು ಜಾಡ್ಸಿ ಯಾರು ಹೊಡಿತಾರೆ ಟೆಂಗ್? ನಾನು ಅಪ್ರೀಲ್ ಮಾಡಿಸ್ಕೊಟ್ಟಿರೋದು ಅದನ್ನು. ಈ ಜಾಂತಿ ಸಾಡೆಲ್ಲ 90 crore ಮಾಡಿಸ್ಕೊಟ್ಟಿದ್ದೀನಿ. ಕಟಕ್ ಚಿಂಚೋಳಿ ಸಾಡು ಸುಮಾರು 75-80 crore ಮಾಡಿಸ್ಕೊಟ್ಟಿದ್ದೀನಿ. ಇವತ್ತು ಹೇಳ್ತಾರೆ ಮಗನಿಗೆ ಎಲೆಕ್ಷನ್ ನಿಂತಾರ ಅಂದ್ರೆ ಕಳಕಳಿಲಿಂದ ಏನು ಆರೋಪ ಮಾಡಲಿ ಅಂತ ನನ್ನ ಮೇಲೆ ಆರೋಪ ಮಾಡ್ಲಿಕ್ಕೆ ಪ್ರಾರಂಭವನ್ನು ಮಾಡಿದ್ದಾರೆ. ನನ್ನ ಮೇಲೆ ಆರೋಪ ಮಾಡಿದ್ರೆ ಏನು ಲಾಭ ಆಗಲ್ಲ ಈಶ್ವರ ಖಂಡ್ರೆ ಅವರೇ, ಅಷ್ಟು ಪಾರದರ್ಶಕವಾಗಿ 10 ವರ್ಷ ಸೇವೆಯನ್ನು ಮಾಡಿದ್ದೀನಿ ನಾನು. ಹೇಳ್ತಾರೆ 10 ವರ್ಷ ಆಯ್ತು, 2 ಸಾರಿ MP ಆಗಿ ಇವರ ಸಾಧನೆ ಸುನ್ನೆ ಅಂತ. ಈ ಹೇಳ್ದೆ ಎಷ್ಟು ಹೇಳ್ದೆ, ಇನ್ನೂ ಅರ್ಧ ಹೇಳ್ತೀನಿ, ಇನ್ನೂ ಅರ್ಧ ಮುಂದೆ ಹೇಳೋದು. ಈಶ್ವರ ಖಂಡ್ರೆ ಯಾರಾದರೂ ಕಾಂಗ್ರೆಸ್ ಕಾರ್ಯಕರ್ತ ಇದ್ರೆ ಕೇಳ್ರಿ, ಹೋಗವ್ರಿಗೆ ಹೇಳ್ರಿ, ಫೋನ್ ಮುಖಾಂತರ ಹೇಳ್ರಿ. 10 ವರ್ಷದ ಲೆಕ್ಕ ಕೊಡ್ಲಾಕ್ ನಿಂತಿದ್ದೀನಿ ಇಲ್ಲಿ.
ಮತ್ತು ನಿಮ್ಮ ಪರಿವಾರದ ರಾಜಕೀಯ 60 ವರ್ಷದ ಹಿಸಾಬ್ ತಗೊಳಕ್ ಬಂದಿದ್ದೀನಿ ನಾನು. ಹತ್ತು ವರ್ಷದ ಹಿಸಾಬ್ ಕೊಟ್ಟು 60 ವರ್ಷದ ನಿಮ್ಮ ಹಿಸಾಬನ್ನ ಕೇಳಲಿಕ್ಕೆ ಬಂದಿದ್ದೀನಿ ನಿಮ್ಮ ಜನರ ಮಧ್ಯದಲ್ಲಿ, ಚುನಾವಣೆಯಲ್ಲಿ ಬಂದಿದ್ದೀನಿ. ಅರವತ್ತು ವರ್ಷ ರಾಜಕಾರಣ ಮಾಡಿ ನಿಮ್ಮ ಯೋಗ್ಯತೆ ಬಾಲ್ಕಿಯಲ್ಲಿ ಮಕ್ಕಳಿಗೆ ಆಟ ಆಡ್ಲಿಕ್ಕೆ ಒಂದು ಸ್ಟೇಡಿಯಂ ಅನ್ನು ಕಟ್ಟಿಸಲಿಲ್ಲ, 60 ವರ್ಷ ರಾಜಕಾರಣವನ್ನು ಮಾಡಿದ್ರಿ. ಮತ್ತೆ ಏನ್ ಹೇಳಬೇಕು ನಾನೀಗ? ಸಾಕು, ಒಂದೇ ಒಂದು ಉದಾಹರಣೆಗೆ ನೀವು ಕೊಡಿ ನನಗೆ ಉತ್ತರ. ಈಶ್ವರ ಖಂಡ್ರೆ ಅವರು 60 ವರ್ಷ ಯಾಕೆ ಸ್ಟೇಡಿಯಂ ಕಟ್ಟಲಿಲ್ಲ? ನೀವು ಜಿಲ್ಲಾ ರಾಜಕಾರಣ ಮಾಡಿದ್ರಿ, ರಾಜ್ಯ ರಾಜಕಾರಣ ಮಾಡಿದ್ರಿ, ಜಿಲ್ಲೆಯಲ್ಲಿ ಬೀದರ್ನಲ್ಲಿದೆ, ಔರಾದ್ನಲ್ಲಿದೆ, ಉಮರಾಬಾದ್ನಲ್ಲಿದೆ, ಬಸವ ಕಲ್ಯಾಣದಲ್ಲಿದೆ, ಯಾಕೆ ಕಟ್ಟಲಿಲ್ಲ 60 ವರ್ಷ ಅನ್ನುವಂಥದ್ದನ್ನ ಈ ಜಿಲ್ಲೆಯ ಯುವ ಜನತೆಗೆ ಹೇಳಬೇಕು. ನಿಯತ್ತಿದ್ದಿಲ್ಲ, ನಿಯತ್ತಲ್ಲಿ ಖೋಟಿತ್ತು. ಬಡವರು ಬಡವರಾಗಿ ಉಳಿಬೇಕು, ಹಿಂದುಳಿದವರು ಹಿಂದುಳಿದಾಗಿ ಹೇಳಬೇಕು. ಯಾರದೇ ಉದ್ಧಾರ ಮಾಡಲಿಕ್ಕೆ ಅವರ ಹತ್ರ ನಿಯತ್ತಿರಲಿಲ್ಲ, ವಿಚಾರ ಇರಲಿಲ್ಲ. ಹಾ, ಸ್ಟೇಡಿಯಂ ಕಟ್ಟಲಕ್ಕಾಗಲಿಲ್ಲ. ಜೈಲಿನ ಕಂಪೌಂಡ್ ಅಲ್ಲಿ ಯಾರಾದ್ರೂ ನೋಡಿರಿ ಅಂದ್ರೆ ಜೈಲ್ದಾಗ ಹೋಗ್ಲಾರದು. ಜೈಲಿನ ಕಂಪೌಂಡ್ ಅಲ್ಲಿ ನೋಡಿರಾ ಎಷ್ಟು ಉದ್ದ ಇರ್ತಾವ? 25 ಫೀಟ್ ಇರ್ತಾವ, ಆಗಲೇ ಒಂದು 5 ಫೀಟ್ ಇರ್ತಾವ. ನಿಮ್ಮೊಂದು ವಿಶೇಷ ಹೇಳ್ತೀನಿ, ಈ ಜಿಲ್ಲಾದಾಗ ಸಾವಿರಾರು ಎಕರೆಗೆ, ಎಷ್ಟು ಸಾವಿರಾರು ಎಕರೆಗೆ, ಆ ಜೈಲ್ ಗೋಡೆಗಳಿಗಿಂತ ದೊಡ್ಡ ಅಗಲ ಜೈಲಿನ 5 ಇದ್ರಿಂದ 10 ಫೀಟ್ ಅದ. ಅದು 25 ಫೀಟ್ ಇದ್ರೆ 20-30 ಫೀಟ್ ಉದ್ದ. ಯಾರ್ದವ ಇಲ್ಲಿ ಜಿಲ್ಲಾದಾಗ ಕರನ್ ಕರೆಕಲ್ಲಿನ ಗಾಡಿಗಳು? ನಿಮ್ಮ ಮನೆ ಆಸ್ತಿನ ಅದು? ಎಲ್ಲಿಂದ ತಂದಿರಿ ದುಡ್ಡು? 60 ವರ್ಷದ ಹಿಂದೆ ನೀವೇನಿದ್ರಿ ಅನ್ನುವಂಥದ್ದು ಈ ಜಿಲ್ಲೆ ಜನತೆಗೆ ಗೊತ್ತಿದೆ. ಎಲ್ಲಿಂದ ಬಂತು? ಸಾವಿರಾರು ಎಕರೆ ಜಮೀನಿಗೆ ಕಾಂಪೌಂಡ್ ಕಟ್ಟಿಸಿಟ್ಟು ದುಡ್ಡು ಎಲ್ಲಿಂದ ಬಂತು ಅನ್ನುವಂಥದ್ದನ್ನು ಹಿಸಾಬ್ ಕೊಡಬೇಕು ಚುನಾವಣೆಯಲ್ಲಿ. ಈಶ್ವರ ಖಂಡ್ರೆ ಅವರೇ, ನಾನು ಹೇಳ್ತೀನಿ ಕೇಳಿ. ದಿನನಿತ್ಯ ಬೀದರಿ ಬರುವಂತ ರಸ್ತೆ ಮಾಡಿರೋದು ನಿಮ್ಮ ಸಂಸದ ಭಗವತ್ ಕೂಬಾ. 60 ವರ್ಷ ರಾಜಕಾರಣ ಮಾಡಿದ್ರೆ ಜಿಲ್ಲೆ ಒಂದೇ ಒಂದು ರಾಷ್ಟ್ರ ಹೆದ್ದಾರಿ ಮಾಡ್ಲಿಕ್ಕೆ ಆಗ್ಲಿಲ್ಲ ನಿಮ್ಗೆ. ಕೇವಲ 10 ವರ್ಷದಲ್ಲಿ 12 ರಾಷ್ಟ್ರೀಯ ಹೆದ್ದಾರಿಗಳನ್ನು ಮಂಜೂರಾತಿಯನ್ನು ಮಾಡಿ 6 ರಾಷ್ಟ್ರೀಯ ಹೆದ್ದಾರಿಗಳನ್ನ ಪೂರ್ಣಗೊಳಿಸಿದ್ದೀನಿ. 6 ರಾಷ್ಟ್ರೀಯ ಹೆದ್ದಾರಿಗಳ DPR ಟೆಂಡರ್ ಹಂತದಲ್ಲಿ ಇದ್ದಾವೆ. ನಿಮ್ಮ ಸರ್ಕಾರದಲ್ಲಿದ್ದಾಗ ಒಂದು ಟ್ರೈನ್ ಸಮಯ ಬದಲಾವಣೆ ಮಾಡ್ಲಿಕ್ಕೆ ಆಗಲಿಲ್ಲ ನಿಮ್ಮ MP ಅವರಿಂದ. ನಾನು 10 ವರ್ಷದಲ್ಲಿ 13 ಹೊಸ ಟ್ರೈನ್ಗಳನ್ನ ಪ್ರಾರಂಭವನ್ನು ಮಾಡಿದ್ದೀನಿ. ನೀವೇ ನಿಮ್ಮ ಬಲ್ಕಿಯಿಂದ ಮುಂಬೈ ಹೋಗ್ತೀರಾ, ಬೆಂಗಳೂರಿಗೆ ಹೋಗ್ತೀರಾ, ತಿರುಪತಿಗೆ ಹೋಗ್ತೀರಾ, ಔರಂಗಾಬಾದ್ ಸಿಟಿಗೆ ಹೋಗ್ತೀರಾ, ಕೋಲಾಪುರಕ್ಕೆ ಹೋಗ್ತೀರಾ, ಪಂಡರ್ಪುರ್ಗೆ ಹೋಗ್ತೀರಾ. ಬಲ್ಕಿಲಿಂದ ಹೇಳಿದೆ ನಾನು, ಇಷ್ಟೇ ಅಲ್ಲ, ಬೀರಲ್ಲಿಂದ ಬಿಟ್ಟಿದ್ದೀನಿ. ಬೀದರ್ಲಿಂದ ಬೆಂಗಳೂರಿಗೆ ವಿಮಾನಯಾನ ನಿನ್ನೆ ಪತ್ರಿಕೆಯಲ್ಲಿ ಹೇಳ್ಕೊಂಡಿದ್ರೆ ನಾನು ಮಾಡಿಸಿದ್ದೆ ಅಂತ ನಾಚಿಕೆ ಆಗ್ಬೇಕು. 20 ವರ್ಷ ನೆನೆಗುದಿಗೆ ಬಿದ್ದಿತ್ತು, ಯಾಕೆ ಮಾಡಲಿಲ್ಲ ಸ್ವಾಮಿ ನೀವು? ನಾನೇ ಕೆಂಪಿ ಆಗ್ಬೇಕಾಗಿತ್ತು. ಬೀದರ್ ಏರ್ಪೋರ್ಟ್ ಮಾಡಿಸಿರೋದು ಏಕೈಕ ನಿಮ್ಮ ಭಗವಂತ ಕುಬಾ MP ಹೇಳಿದ್ದಾರೆ ನಿನ್ನೆ ಪತ್ರಿಕೆಯಲ್ಲಿ ಬಂದು ಬಿದ್ದಿದೆ ಅಂತ. ನೀವೇನು ಕೂದಲು ಕಿತ್ಕೋತಾ ಇದ್ದೀರಾ? ನೀವು ಮಾಡಿ ಪ್ರಯತ್ನ ನೋಡೋಣ. ಬೀದರಿಗೆ CPET ಕಾಲೇಜ್ ತಂದಿದ್ದೀನಿ, ಕೇಂದ್ರ ಸರ್ಕಾರದ ಪ್ರತಿಷ್ಠಿತ ಕಾಲೇಜ್ ಪ್ರಾರಂಭ ಆಗಿದೆ ಇದೇ ತಾಲೂಕಿನ ಹಾಲಹಳ್ಳಿಯಲ್ಲಿ. ಆದ್ರೆ ನಿನ್ನೆ ಪತ್ರಿಕೆಯಲ್ಲಿ ಹೇಳ್ತಾರೆ CPET ಕಾಲೇಜ್ ಬೀದರಲ್ಲಿ ಪ್ರಾರಂಭ ಆಗಿಲ್ಲ ಅಂತ. ಎಷ್ಟು ಸುಳ್ಳಾಡ್ಬೇಕು ಅವರು. FM ಸ್ಟೇಷನ್ ಪ್ರಾರಂಭ ಆಗಿಲ್ಲ ಅಂತ ಹೇಳಿದ್ದಾರೆ. ಬೀದರ್ ಜಿಲ್ಲೆಯ ಜನತೆ
FM ರೇಡಿಯೋನ ಕೇಳ್ತಾ ಇದ್ದಾರೆ, ನಿಮ್ ಕಿವಿ ಕೇಳಲಿಲ್ಲ. ನಿನ್ನೆ ಪತ್ರಿಕೆಗೋಷ್ಠಿಯಲ್ಲಿ ಹೇಳಿದ್ದಾರೆ, ಭಗವತ್ ಕೋಪ ಅಂದ್ರೆ ಅವರ ಮನೆಯ ದೇವರು ಸುಳ್ಳು ಅಂತ. ಇದು ನೀವು ಖರೆ ಆಡಿದ್ರ? ಬನ್ನಿ ತೋರಿಸ್ತೇನೆ, ಒಂದು ಡೆಲಿಗೇಷನ್ ತಗೊಂಡು ಬನ್ನಿ, ನಿಮ್ಮ ಮುಖ್ಯಮಂತ್ರಿಗೆ ಕರೆಸಿ. ಸಿಪೆಟ್ ಕಾಲೇಜ್ ಎಲ್ಲಿದೆ ತೋರಿಸ್ತೇನೆ, ಎಫ್ ಎಂ ಸ್ಟೇಷನ್ ಎಲ್ಲಿದೆ ತೋರಿಸ್ತೇನೆ, ವಿಮಾನ ಯಾರು ಮಾಡಿದ ಅಂತ ತೋರಿಸ್ತೇನೆ, ಎಷ್ಟು ಕೇಂದ್ರ ಸರ್ಕಾರದ ತಂದಿದ್ದೀನಿ ಅಂತ ತೋರಿಸ್ತೇನೆ. ಬೀದರ ಜಿಲ್ಲೆಯಲ್ಲಿ 13,000 ಕೋಟಿ ಹೂಡಿಕೆಯನ್ನ ಸೋಲಾರ್ ಪಾರ್ಕ್ ಅನ್ನು ಮಂಜೂರಾತಿನ ಮಾಡಿಸಿದ್ದೀನಿ. 10,500 ಮಕ್ಕಳಿಗೆ ನೌಕರಿ ಕೊಡುವಂತ ಯೋಜನೆ ನಾನು ಮಂಜೂರಾತಿನ ಮಾಡಿಸಿದ್ದೀನಿ. ನಿಮ್ಮ ಕಲ್ಪನೆಗೆ ಮೀರಿದೆ ಇದು. 60 ವರ್ಷದಲ್ಲಿ ಇದ್ರದ್ದು 1% ಕೂಡ ನಿಮಗೆ ಮಾಡ್ಲಿಕ್ಕೆ ಆಗ್ಲಿಲ್ಲ. ಇಂಥ ಯೋಜನೆಗಳನ್ನ ಇಡೀ ರಾಷ್ಟ್ರದಲ್ಲಿ ಪ್ರಧಾನಮಂತ್ರಿಗಳು ಸೈನಿಕ ಶಾಲೆ ಕೇವಲ 23 ಶಾಲೆಗಳ ಮಾತ್ರ ಮಂಜೂರಾತಿಯನ್ನು ಮಾಡಿದರು. ಆದ್ರೆ ಮೋದಿಯವರು ನನ್ನ ಮೇಲೆ ಇರುವಂತಹ ಪ್ರೀತಿ ವಿಶ್ವಾಸವನ್ನ ಕರ್ನಾಟಕಕ್ಕೆ ಹೊಂದ್ಕೊಟ್ಟಿದೆ. ಅದು ನನ್ನ ಬೀದರ್ ಜಿಲ್ಲೆಯಲ್ಲಿ ತಂದಿನಿ ಸೈನಿಕ ಶಾಲೆ. ನೀವೇನ್ ಮಾಡಿದ್ರಿ? ವೀರಶೈವ ಲಿಂಗಾಯತ ಮಹಾಸಭಾದ ಪ್ರಧಾನ ಕಾರ್ಯದರ್ಶಿಗಳು 10-15 ವರ್ಷಗಳಿಂದ ಜಿಲ್ಲೆಯ ಲಿಂಗಾಯತರನ್ನು ಪಟ್ಟಿ ಮಾಡ್ತಾ ಇದ್ದಾರೆ. ಚುನಾವಣೆ ಸಲುವಾಗಿ ಲಿಂಗಾಯತ ಓಟು ಹೊಡೆದಿದ್ರೆ ನಾನು ಗೆದ್ದು ಬಿಡ್ತೀನಿ ಅಂತ. ಯಾವ ನೈತಿಕತೆ ಇದೆ ಈಶ್ವರ ಖಂಡ್ರೆ ಅವರೇ ನಿಮ್ಗೆ ಲಿಂಗಾಯತ ಅಂತ ಹೇಳ್ಕೊಳ್ಳಿಕ್ಕೆ? ಭಾಲ್ಕಿಯ ಹಿರೇಮಠದ ಲಿಂಗೈಕ ಡಾಕ್ಟರ್ ಚನ್ನಬಸವ ಲಿಂಗ ಪಟ್ಟದೇವರು ಭಕ್ತರಲ್ಲಿ ಭಿಕ್ಷೆಯನ್ನು ಬೇಡಿ ಜೋಳಿಗೆಯನ್ನು ಹಾಕಿ ತಲೆ ಮೇಲೆ ಮಣ್ಣು ಕಲ್ಲನ್ನು ಹತ್ತಿ ಶಾಂತಿವರ್ಧಕ ಶಿಕ್ಷಣ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದ್ರು. ಆದರೆ ಲಿಂಗೈಕ ಆದ್ಮೇಲೆ ನೀವೇನು ಮಾಡಿದ್ರಿ? ಶಾಂತಿವರ್ಧಕ ಶಿಕ್ಷಣ ಸಂಸ್ಥೆಯನ್ನು ನಿಮ್ಮ ಮನೆ ಆಸ್ತಿಯನ್ನ ಮಾಡಿಗೆ ಟ್ರಸ್ಟ್ ಅನ್ನ ಮಾಡಿಕೊಂಡಿದ್ರಿ. ಅಷ್ಟೇ ಅಲ್ಲ, ಡಾಕ್ಟರ್ ಬಸವಲಿಂಗ ಪಟ್ಟದೇವರನ್ನು ಶಾಂತಿವರ್ಧಕ ಶಿಕ್ಷಣ ಸಂಸ್ಥೆಯಿಂದ ಹೊರಗಿಟ್ಟಿದ್ರಿ. ಇದೇನ ಲಿಂಗಾಯತರು, ಇದೇನೇ ನೀವು ಮಾಡಿರೋದು ಲಿಂಗಾಯತರಿಗೆ ಉಪಕಾರ? ವೀರಶೈವ ಲಿಂಗಾಯತ ಮಹಾಸಭಾದ ಅನೇಕ ಸಾರಿ ಅಧ್ಯಕ್ಷರಿದ್ರಿ, ಪ್ರಧಾನ ಕಾರ್ಯದರ್ಶಿ ಇದ್ರಿ, ಎಲ್ಲಾದರೂ ವಿದ್ಯಾರ್ಥಿ ನಿಲಯ ಕಟ್ಟಿಸಿದ್ರ ಬಡ ಲಿಂಗಾಯತ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕಾಗಿ ಹೊಲಿಕೆಯಲ್ಲಿ ಕಟ್ಟಿಸಿದಾರೇನ್ರಿ? ಬೀದರಲ್ಲಿ ಕಟ್ಟಿಸಿದಾರ? ಬೆಂಗಳೂರಲ್ಲಿ ಕಟ್ಟಿಸಿದಾರ? ಭಾಲ್ಕಿಯಲ್ಲಿ ಕಟ್ಸ್ಕೊಂಡಿದ್ದಾರೆ ಅವ್ರ ಸ್ವಂತ ಕಾಲೇಜ್ಗಳ ಕಟ್ಟಡಗಳು ಮಾತ್ರ. ಸರ್ಕಾರಿ ಕಾಲೇಜ್ ಅವ್ರ ಬಿಲ್ಡಿಂಗ್ ಅಲ್ಲಿ, ಹಾಸ್ಟೆಲ್ ಅವ್ರ ಬಿಲ್ಡಿಂಗ್ ಅಲ್ಲಿ, ಸರ್ಕಾರದ ಕಮಾಯಿ ಮಾಡಿಕೊಂಡು ಯಾವ ರೀತಿಯನ್ನ ನೀವು ಆಡಳಿತವನ್ನು ಮಾಡಿದ್ರಿ ಅನ್ನುವಂಥದ್ದನ್ನ ನಿಮ್ಮ ಕನ್ನಡಿ ತೋರಿಸ್ತಾ ಇದ್ದೀನಿ. ಈಶ್ವರ ಖಂಡ್ರೆ ಅವರು, ಹೋದ ಚುನಾವಣೆಯಲ್ಲಿ ಯಾರಿದ್ದರು ಅಭ್ಯರ್ಥಿ ನನ್ನ ಎದುರುಗಡೆ? ಯಾರಿದ್ರು ಜೋರಿಲ್ ಹೇಳ್ರಿ ಹೆಸರು. ಈಶ್ವರ ಖಂಡ್ರೆ ಇದ್ರೆ ಮುಖ್ಯಮಂತ್ರಿ ಹೇಳಿದ್ರು ಈಗ ಈ ವರ್ಷ ಈಶ್ವರ ಅವರೇ ಈ ಸತಿ ನೀವು ಲೋಕಸಭೆ ನಿಂತ್ಕೊಳ್ಬೇಕು ಅಂತ. ನಿಂತ್ಕೊಳ್ಬೇಕಂತ 10 ಸರಿ ಹೇಳಿದ್ರು ಮುಖ್ಯಮಂತ್ರಿಗಳು. ಇವ್ರಿ ಗೊತ್ತು ಅವ್ರಿ ಹಣೆಬರ ಮೋದಿ 10 ವರ್ಷದ ಸಾಧನೆಗಳ ಗಾಳಿ, ರಾಮ ಮಂದಿರ ನಿರ್ಮಾಣ ಲೋಕಾರ್ಪಣೆಯ ಗಾಳಿ, ಜೈ ಶ್ರೀರಾಮ್. ಇವತ್ತು ಅವರು ಜಪ ಮಾಡ್ತಾವ್ರೆ ಜೈ ಶ್ರೀರಾಮ್ ಅಂತ. ಆ ರಾಹುಲ್ ಗಾಂಧಿ ಎಲೆಕ್ಷನ್ ಬಂದ ತಕ್ಷಣ ಗುಡಿ ಹೋಗಿ ಟೀಕಾ ಹಚ್ಕೊಂಬೋದು, ಜಾನುವಾರು ಹಾಕೊಂಬೋದು,
ಗೊತ್ತಿಲ್ಲ ಯಾವ್ದೇವ್ರಿಗೆ ಕಾಲು ಬೀಳತ್ತ ದೇವ್ರ ಹೆಸರು ಗೊತ್ತಿಲ್ಲ ಅವನಿಗೆ. ಆ ರೀತಿ ಇವರು ಈಗ ಪ್ರಾರಂಭ ಮಾಡಿದ್ದಾರೆ. ಕ್ಯಾಲೆಂಡರ್ ಚಪಾಸ್ಯಾರ, ವಿವೇಕಾನಂದನ ಫೋಟೋ ಹಾಕ್ಯಾರ, ಮತ್ತೆವನ ಚಪಾಸ್ಯಾರ, ರಾಮನ ಫೋಟೋ ಹಾಕ್ಯಾರ. ಬಲ್ಕಿ ರಾಮ ಮಂದಿರದಾಗ ಹೋಗಿ ಜಪ ಮಾಡ್ಲತ್ತಾರ, 10 ವರ್ಷಗಳಿಗೆ ಮಾಡಿದ್ರ ನೀವು. ಇದು ನರೇಂದ್ರ ಮೋದಿ ಅವರ ತಾಕತ್ತಿ ಗೊತ್ತ. ನಿಮ್ಗೆ ಎಲ್ ಮನಸ್ಬೇಕು ಕಾಂಗ್ರೆಸ್ಸಿನವರಿಗೆ ಅಲ್ ಮನಸ್ಸಂತ ತಾಕತ್ತಿ ಗೊತ್ತು ನರೇಂದ್ರ ಮೋದಿ ಅವರು. ಚುನಾವಣೆ ಬಂದಿದೆ, ಹೇಳಿದ್ರು ಅವ್ರ ಮುಖ್ಯಮಂತ್ರಿ ನಿಂತ್ಕೊಳ್ಳಿ ಅಂತ, ಮತ್ತೊಬ್ರಿಗೆ ಕೇಳ್ರಿ ಅಂತ ಹೇಳಿದ್ರು, ಕೊನೆಗೆ ನೀನೇ ಉಸ್ತುವಾರಿ ಮಂತ್ರಿ ಇದ್ದಿ, ಯಾರಿಗಾದ್ರೂ ಕೊಡು ಎಲೆಕ್ಷನ್ ಲಡಾಸ ಅಂದಾಗ ಪಾಪ ಹಾಲು ಕುಡಿ ಮಗುವಿಗೆ ಎಷ್ಟು ಕಳ್ಕಳಿದು ಗೊತ್ತಿಲ್ಲ ನನ್ನ ತಂದೆಗೆ. ಪಾಪ ಅದು ಅಭ್ಯರ್ಥಿ ನಾಮಕೆ ವಾಸ್ತೆ ಮಾತ್ರ. ಏನಾದರೂ ಈ ಚುನಾವಣೆ ಇದ್ರೆ ಈಶ್ವರ್ ಖಂಡ್ರೆ ವರ್ಸಸ್ ಭಗವಂತ ಕೋಲು ಮಾತ್ರ ಈ ಚುನಾವಣೆ. ಹೋದ ಬಾರಿ ಎಷ್ಟು ಹೋಟೆಲ್ ಸೋಲಿಸಿದ್ರಿ ನೀವು? ಸವಾಲು ಹಾಕ್ಲಿಲ್ಲ. ಈ ಸರ್ತಿ ಎಷ್ಟು ಹೋಟ್ಲಿಂದ ಸೋಲಿಸ್ತೀರ ಅವರಿಗೆ? 2 ಲಕ್ಷ. ಹಿಂದೆ ಯಾರು ಹೇಳ್ತೀರಿ? 3 ಲಕ್ಷ, 4 ಲಕ್ಷ. ಸಾಕಷ್ಟು ಸಾಕು, ನನ್ನ ಹೊಟ್ಟೆ ತುಂಬ. ಕಾರಣ ಇದೆ, ಚುನಾವಣೆ ನನ್ನ ಟಿಕೆಟ್ ಘೋಷಣೆ ಆದ ದಿವಸ ಇಡೀ ನನ್ನ ಲೋಕಸಭಾ ಕ್ಷೇತ್ರದ ನಮ್ಮ ಜನತೆ ಫೋನ್ ಮಾಡಿದ್ರು ನನಗೆ, ಸರ್ ನೀವು 2 ಲಕ್ಷಕ್ಕಿಂತ ಹೆಚ್ಚು ಹೋಟೆಲ್ ಈ ಸರ್ತಿ ನೀವು ಗೆಲ್ತೀರಿ ಅಂತ. ಆದ್ರೆ ನನಗೆ ಈಶ್ವರ್ ಖಂಡ್ರೆ ಟಿಕೆಟ್ ಸಿಗಬಾರ್ದ ಅಂತ ಇಲ್ದೆಲ್ಲ ದೇವ್ರ ಗುಡಿಯಾಗ ಹೋಗಿ ನನಗ ಟಿಕೆಟ್ ಸಿಗಬಾರ್ದ ಬಿಜೆಪಿದು 9 ತಿಂಗಳಿನಿಂದ ಎಲ್ಲಾ ಇಲ್ದೆಲ್ಲ ಗುಡಿಗಳು ಅಭಿಷೇಕ ಮಾಡಿಸಿದ್ದೆ ಮಾಡಿಸಿದ್ದು ಅಭಿಷೇಕ ಮಾಡಿಸಿದ್ದೆ ಮಾಡಿಸಿದ್ದೆ. ಆದ್ರೆ ದೇವರಿದ್ದಾನಲ್ಲ, ನನ್ನ ಪಾರ್ಟಿ ಮತ್ತು ನನ್ನ ನೇತಾ ಮೋದಿ ಇದ್ದಾರಲ್ಲ, 10 ವರ್ಷದ ಕಾರ್ಯಕಾಲದ ಸಾಧನೆಗಳನ್ನು ಮಾಡಿದ್ದಕ್ಕಾಗಿ ಮತ್ತೊಮ್ಮೆ ಹೋಗಿ ಚುನಾವಣೆಯನ್ನು ಎದುರಿಸಂತೆ ಮತ್ತೆ 3ನೇ ಬಾರಿಗೆ ಟಿಕೆಟ್ ಅನ್ನು ಕೊಟ್ಟು ಕಳಿಸಿದ್ದಾರೆ. ಅವರ ದೇವರ ಬೇಡಿಕೆ ಈಡೇರಿಸಲಿಲ್ಲ. ನನಗೆ ಟಿಕೆಟ್ ಘೋಷಣೆ ಆದ ತಕ್ಷಣ ನನ್ನೆಲ್ಲ ಶಾಸಕ ಮಿತ್ರರಿಗೆ, ಮಾಜಿ ಶಾಸಕರುಗಳಿಗೆ, ಸಂಘಟನೆ ಎಲ್ಲ ನಮ್ಮ ಪದಾಧಿಕಾರಿಗಳಿಗೆ, ಹಿತೈಷಿಗಳಿಗೆ ಫೋನ್ ಮುಖಾಂತರ ನಾನು ಅವರಿಗೆ ಧನ್ಯವಾದಗಳನ್ನು ಹೇಳಂತ ಸಂದರ್ಭದಲ್ಲಿ ನನ್ನ ಎಲ್ಲಾ ಶಾಸಕರು, ಎಲ್ಲಾ ಮಾಜಿ ಶಾಸಕರು, ನನ್ನೆಲ್ಲಾ ಮುಖಂಡರು ಒಂದೇ ಒಂದು ಮಾತನ್ನು ನನಗೆ ಹೇಳಿರೋದು, ಟಿಕೆಟ್ ಘೋಷಣೆ ಆಗಿದೆ, ನೀವು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ, ನಿಮ್ಮ ಸಾಧನೆಗಳನ್ನ ಮೋದಿ ಸರ್ಕಾರದ ಸಾಧನೆಗಳನ್ನು ಮುಂದಿಟ್ಟುಕೊಂಡು ಎಲ್ಲರ ಒಗ್ಗಟ್ಟಿನಿಂದ ಚುನಾವಣೆಯನ್ನು ಎದುರಿಸೋಣ, ಚುನಾವಣೆಯನ್ನು ಎದುರಿಸೋಣ. ಕಾಂಗ್ರೆಸ್ಸಿಗೆ ಹೀನಾಯವಾಗಿ ಸೋಲಿಸೋಣ ಅನ್ನುವಂಥದ್ದನ್ನು ನನಗೆ ಭರವಸೆಯನ್ನು ಕೊಟ್ಟಿದ್ದಾರೆ. ನನ್ನ ಟಿಕೆಟ್ ಆದ್ಮೇಲೆ 1 ವಾರದ ನಂತರ ಮೊದಲು 2 ಲಕ್ಷ ಅಂತರದಿಂದ ಗೆಲ್ತಿದೆ ಅಂತ ಹೇಳ್ತಿದ್ರು. ಕಾಂಗ್ರೆಸ್ ಟಿಕೆಟ್ ಘೋಷಣೆ ಆದ್ಮೇಲೆ ಎಲ್ಲ ಮೂಲೆ ಮೂಲೆಯಿಂದ ನನ್ನ ಲೋಕಸಭಾ ಕ್ಷೇತ್ರದಿಂದ ಈ ಸಾರಿ 3 ಲಕ್ಷದ